ನೋಡಿ, ಕಳೆದ ತರಗತಿಯಲ್ಲಿ ನಾವು 9-10 ಶ್ಲೋಕವನ್ನು ನೋಡಿದ್ದು. ಈಗ ನಿಮಗೆ ನೆನಪು ಮಾಡುವುದಾದರೆ ಅಲ್ಲಿ ಬಹಳ ಮುಖ್ಯವಾದ ಸಂಗತಿ ಏನೆಂದರೆ, ಈಗ ನಮಗೆ ಭಗವಂತ ಕಣ್ಣು ಕೊಟ್ಟಿದ್ದಾನೆ, ಮತ್ತು ಆ ಕಣ್ಣಿನಿಂದ ನೋಡಲಿಕ್ಕೆ ಸುಂದರವಾದ ಪ್ರಕೃತಿಯನ್ನು ಕೊಟ್ಟಿದ್ದಾನೆ. ಅಂದರೂ ಕಣ್ಣು ಕೊಟ್ಟವನು ಅವನೇ, ನೋಡಲಿಕ್ಕೆ ಎದುರುಗಡೆ ವಸ್ತುಗಳನ್ನು ಇಟ್ಟವನೇ. ಈ ನಡುವೆ ನಂದು ಅನ್ನೋ ಭಾವನೆ ಬರಲಿಕ್ಕೆ ಮನುಷ್ಯನಿಗೆ ಏನು ಕಾರಣ ಇದೆ, ಆ ಅಹಂಕಾರ ಬರಲಿಕ್ಕೆ ಏನು ಕಾರಣ ಇದೆ ಅಂತ, ಅದು ಬೇಡ. ನೋಡಿ, ಒಂದು ಹೂವನ್ನು ಮುಟ್ಟಿ ಮುಡಿದು ಸಂತೋಷ ಪಡ್ತೀವಿ, ಆ ಹೂವನ್ನು ಸೃಷ್ಟಿಸಿದವನು, ಅದಕ್ಕೆ ಅಂದ ಕೊಟ್ಟವನು, ಅಥವಾ ಅದರೊಳಗಡೆ ಪರಿಮಳವನ್ನು ಇಟ್ಟವನು, ಎಲ್ಲವೂ ಭಗವಂತನೇ ಅಂತ. ಭಗವಂತನ ಅನುಸಂಧಾನವಿಲ್ಲದೆ ನೋಡುವ, ಮುಟ್ಟುವ, ಮೂಸುವ ಈ ಪ್ರಕ್ರಿಯೆಯಲ್ಲಿ ನನ್ನದು ಅನ್ನುವ ಅಹಂಕಾರಕ್ಕೆ ಎಡೆಯಿಲ್ಲ, ಅಥವಾ ಅದಕ್ಕೆ ಅವಕಾಶವೇ ಇಲ್ಲ ಅಂತ. ಹಾಗೆ ನಮಗೆ ಒಂದಷ್ಟು ಉದಾಹರಣೆಯನ್ನು ಕೂಡ ನಾವು ನೋಡಿದ್ದು, ಅಂದರೆ ಹೂವಿನ ವಿಚಾರ ನೋಡಿದ್ದು, ಆಮೇಲೆ ಆಹಾರ. ಎಷ್ಟೋ ಜನಕ್ಕೊಂದು ತಿನ್ನು ಊಟಕ್ಕೂ ಪಾಪ ತೊಂದರೆ ಇರುತ್ತೆ, ಅಥವಾ ಗತಿ ಇರುವುದಿಲ್ಲ, ಇನ್ನೊಬ್ಬರ ಮುಂದೆ ಕೈ ಚಾಚಿಕೊಂಡು ಬದುಕುತ್ತಾರೆ ಪಾಪ. ಆದರೆ ನಮಗೆ ಭಗವಂತ ಮೂರು ಹೊತ್ತಿನ ತುತ್ತಿಗಂತೂ ಅನುಕೂಲ ಮಾಡಿಕೊಟ್ಟಿದ್ದಾನೆ ಎಂದಾಗ, ನಾವು ಆ ಊಟ ಮಾಡೋ ಸಮಯದಲ್ಲೂ ಕೂಡ ಭಗವಂತ, ಅಂದರೆ ಆ ಊಟದ ಸಮಯದಲ್ಲಿ ಅನ್ನಪೂರ್ಣೇಶ್ವರಿಗೆ ನಮಿಸಿ ಊಟ ಮಾಡುವ ಪ್ರಕ್ರಿಯೆ ಇದೆಯಲ್ಲ, ಇದು ನೀವು 50 ಗಂಧದ ಕಡ್ಡಿಯನ್ನು ಒಮ್ಮೆಲೆ ಹಚ್ಚುತ್ತೀರಲ್ಲ, ಆ ಪೂಜೆಗಿಂತ 100 ಪಟ್ಟು ದೊಡ್ಡದು ನೀವು ಊಟ ಮಾಡೋ ಸಮಯದಲ್ಲಿ ಅನ್ನಪೂರ್ಣೇಶ್ವರಿಗೆ ನಮಸ್ಕಾರ ಮಾಡುವುದು ಅಂತ. ಅಂದರೆ ಏನನ್ನಾದರೂ ಸುಂದರವಾದದ್ದನ್ನು ನೋಡಬೇಕಾದ್ರೆ ಆ ಸುಂದರವಾದದ್ದನ್ನು ನಮ್ಮ ಎದುರುಗಡೆ ಇಟ್ಟವನು, ಅದನ್ನು ನೋಡಲಿಕ್ಕೆ ಕಣ್ಣು ಕೊಟ್ಟವನು, ಈ ನೋಡುವ ಸಮಯದಲ್ಲೂ ಕೂಡ ಭಗವಂತನಿಂದ ಇದು ಸಾಧ್ಯವಾಗ್ತಾ ಇದೆಯಪ್ಪ. ಅಂದರೆ ಹುಟ್ಟುತ್ತಾನೆ ಕಣ್ಣು ಕಿತ್ಕೊಂಡಿದ್ರೆ ನಿಮ್ಗೆ ಅದು ಸಾಧ್ಯವಾಗ್ತಿರ್ಲಿಲ್ಲ. ಅಯ್ಯೋ, ಎಷ್ಟೋ ಜನಕ್ಕೆ ಕಣ್ಣಿಲ್ಲ, ಎಷ್ಟೋ ಜನಕ್ಕೆ ಈ ಸುಂದರವಾದ ಪ್ರಪಂಚವನ್ನು ನೋಡುವ ಯೋಗವೇ ಇಲ್ಲ ಅಂದದ್ರಲ್ಲಿ ನನಗಿದೆ ಎಂದಾಗ, ನಾನು ಏನನ್ನಾದರೂ ನೋಡಬೇಕಾದರೂ ಕೂಡ ಅಯ್ಯೋ ಭಗವಂತ ಇದು ನಿನ್ನಿಂದ ಕಣಪ್ಪ ಸಾಧ್ಯವಾಗಿದ್ದು ಅಂತ. ಅಂದರೆ ನಮ್ಮ ಜೀವನದ ಪ್ರಯಾಣದಲ್ಲಿ ಪ್ರತಿ ಕ್ಷಣ ಭಗವಂತನಿಗೆ ನಮಿಸುವ ಈ ಬುದ್ಧಿ ಇದೆಯಲ್ಲ, ಇದು ದೇವಸ್ಥಾನಕ್ಕೆ ಅಥವಾ ಇನ್ನೆಲ್ಲಿಗೋ ಅಥವಾ ಪೂಜೆ ಮಾಡುವುದಕ್ಕಿಂತ ಅತಿದೊಡ್ಡ ಪೂಜೆ ಅಂತ. ಭಗವಂತನನ್ನು ಕಾಣುವ, ಅಂದರೆ ಜ್ಞಾನಿಗಳು, ತಿಳಿದವರು, ಉಳ್ಳವರು ಅಥವಾ ತಿಳಿದವರು, ಸಾಕ್ಷಾತ್ಕಾರವಾದವರು ಅಥವಾ ನಿಜವಾಗಿಯೂ ಭಗವಂತನ ರೂಪವನ್ನು ಅರಿತವರು ಮಾಡುವ ಕೆಲಸಗಳಿವು, ಹೌದಲ್ಲ. ನಮಗೆ ನಿದ್ದೆ ಚೆನ್ನಾಗಿ ಬಂದರೂ ಕೂಡ ಭಗವಂತನಿಗೆ ಥ್ಯಾಂಕ್ಸ್ ಹೇಳಬೇಕು, ಏನೋ ಸುಂದರವಾದದನ್ನು ನೋಡಲಿಕ್ಕೆ ಅವಕಾಶ ಸಿಕ್ಕಾಗಲೂ ಭಗವಂತನಿಗೆ ಥ್ಯಾಂಕ್ಸ್ ಹೇಳಬೇಕು, ಹೊಟ್ಟೆ ಹಸಿದಾಗ ನಮ್ಮ ಮುಂದೆ ಊಟ ಬಂದಾಗಲೂ ಭಗವಂತನಿಗೆ ಥ್ಯಾಂಕ್ಸ್ ಹೇಳಬೇಕು. ಮತ್ತು ನಮಗೆ ನೋಡಿ, ನಮ್ಮ ಉಸಿರಾಟದ ಬಗ್ಗೆಯೂ ನಾವು ಮಾತಾಡಿದ್ದು, ನಾವು ನಿದ್ದೆಗಣ್ಣಲ್ಲೂ ಕೂಡ ಉಸಿರಾಡ್ತಾನೆ ಇದ್ದೀವಿ. ನಾವು ನೋಡಿಗ ನಾನೀಗ ಉಸಿರು ಒಳಗಡೆ ತಗೊಳ್ತಾ ಇದ್ದೀನಿ, ಆ ನೋಡಿಗ ನಾನು ಉಸಿರು ಒಳಗಡೆ ಹೊರಗಡೆ ಬಿಡ್ತಾ ಇದ್ದೀನಿ, ಆ ನೋಡಿಗ ನಾನೀಗ ಉಸಿರನ್ನು ತಡೆ ಹಿಡಿದಿದ್ದೀನಿ. ಅಂದರೆ ನಾವು ಪೂರಕ, ರೇಚಕ, ಕುಂಭಕ, ಅಂದರೆ ಪ್ರತಿ ಕ್ಷಣ ಉಸಿರಾಟದ ಬಗ್ಗೆ ಗಮನ ಕೊಟ್ಟೇ ಇರ್ತೀವ. ನಾವು ಅದನ್ನು ಹೊರಗಡೆ ಹೇಳ್ಕೊಡೋದು, ಒಳಗಡೆ ಹೇಳ್ಕೊಡೋ ನಮ್ಮ ಇಚ್ಛೆಯಂತೆ ಆಗ್ತಾ ಇದೆ. ಇಲ್ಲ, ನೀವು ನಿದ್ದಗಣ್ಣಗಿದ್ದಾಗಲೂ, ನೀವು ಎಚ್ಚರವಾಗಿದ್ದಾಗಲೂ, ಇಲ್ಲದೇ ಇದ್ದಾಗಲೂ ಹೇಗೋ ಉಸಿರಾಟ ನಡೀತಾ ಇದೆ. ಈ ಮಿಷಿನ್ ಕಂಡಿಡ್ದವನು ಯಾರು, ಅಥವಾ ಈ ಮೊದಲೇ ಇದನ್ನು ನಿರ್ಮಿಸಿ ಅಥವಾ ಇದನ್ನು ಏನು ಟ್ಯೂನ್ ಮಾಡಿದ್ದವನು ಯಾರು? ಆ ಭಗವಂತ ಅಲ್ವಾ. ನಮಗೆ ಅರಿವಿಲ್ಲದಂತೆ ಉಸಿರಾಟ ಆರಂಭವಾಗುತ್ತೆ. ಈಗ ನಾವು ಹುಟ್ಟಿದಾಗ ನಮಗೆ ಅರಿವಿಲ್ಲದಂತೆ ಉಸಿರಾಟ ಆರಂಭವಾಯಿತು, ನಿದ್ದೆಯಲ್ಲೂ ನಮಗೆ ಅರಿವಿಲ್ಲದಂತೆ ನಮ್ಮ ಉಸಿರಿನ ಕ್ರಿಯೆ ನಿರಂತರವಾಗಿದೆ. ಇದು ಯಾವಾಗ ನಿಲ್ಲುತ್ತೋ ಉಸಿರು, ಅದನ್ನು ಸಾವು ಅಂತ ಕರಿತೀವಿ. ಬಟ್ ಹಾಗೆ ನಿಲ್ಲುವವರೆಗೂ ಕೂಡ ಆ ಉಸಿರಾಟವನ್ನು ನಿಯಂತ್ರಿಸಿಕೊಂಡು ಅದನ್ನು ಭಾಳ ಅಚ್ಚುಕಟ್ಟಾಗಿ ನಿರ್ವಹಿಸುವ ಪರಮಾತ್ಮನ ಸೃಷ್ಟಿಯ ಕಲೆ, ಅಯ್ಯಯ್ಯೋ, ಆ ಶಕ್ತಿ ಅಥವಾ ಆ ಕಾರಣಕ್ಕೆ ನಾವು ಭಗವಂತನಿಗೆ ನಮಿಸಬೇಕು. 9 ಶ್ಲೋಕದಲ್ಲಿ ನಾವು ಪ್ರತಿಕ್ಷಣ ಭಗವಂತನಿಗೆ ಪೂಜೆಯನ್ನು ಮಾಡುವುದು ಹೇಗೆ ಅಂದರೆ, ನಾವು ನೋಡಬೇಕಾದರೆ, ಊಟ ಮಾಡಬೇಕಾದರೆ, ಉಸಿರಾಡಬೇಕಾದರೆ ಪ್ರತಿ ಕ್ಷಣದಲ್ಲೂ ಭಗವಂತನನ್ನು ಸ್ಮರಿಸೋದು, ಇದು ಕರ್ಮಯೋಗ. ಅಂದರೆ ಪ್ರತಿ ಕರ್ಮಗಳಲ್ಲೂ ಭಗವಂತನಿಗೆ ಒಂದು ಕೃತಜ್ಞತೆ ಅರ್ಪಿಸೋದು. ಮತ್ತು ಇದು ನಂದಲ್ಲಪ್ಪ, ಇದು ಭಗವಂತನ ಅನುಸಂಧಾನದಿಂದ ಆಗ್ತಾ ಇದೆ ಹೊರತು ಇದು ನನ್ನಿಂದ ಏನೂ ಅಲ್ಲ ಅನ್ನೋ ಭಾವನೆಯಿಂದ ಕೆಲಸ ಮಾಡುವುದಿದೆಯಲ್ಲ. ಅಂದರೆ ಫಲದ ಬಗ್ಗೆ ಅಪೇಕ್ಷೆ ಇಲ್ಲದೆ, ಫಲದ ಬಗ್ಗೆ ಹಠ ಇಲ್ಲದೆ, ಮತ್ತು ಇದೇ ಆಗಬೇಕು, ಹೀಗೇ ಆಗಬೇಕು ಅಂತ ಇಲ್ಲದೆ, ನಾನು ತೊಡಗಿಸಿಕೊಂಡಿರುವ ಕೆಲಸ
ಯೋಗ್ಯವಾದದ್ದು, ಶುದ್ಧವಾದದ್ದು, ಧರ್ಮವಾದದ್ದು ಇಷ್ಟು ಸಾಕು, ಅದರಲ್ಲೂ ಮುಂದುವರಿಯಿರಿ, ಫಲ ಭಗವಂತನಿಗೆ ಬಿಡಿ. ಆದರೆ ನಮ್ಮ ಗಮನ ಪ್ರತಿ ಸಾರಿ ಎಲ್ಲಾದರೂ ಒಂದು ಕಡೆ ಅಯ್ಯೋ ಇದು ನಾನು ಮಾಡಿದೆ ಅನ್ನೋ ಭಾವನೆ ಬಂತು ಅಂದಾಗ ನಾವೆಚ್ಚೆತ್ತುಕೊಳ್ಳಬೇಕು. ಇಲ್ಲ, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ, ನಾವು ಕೆಲಸವನ್ನು ಮಾಡುವ ವೇಳೆಯಲ್ಲಿ ಇದು ಭಗವಂತನಿಂದ ಆಗ್ತಾ ಇದೆ ಅಥವಾ ಭಗವಂತನ ಇಚ್ಛೆ ಇರುವ ಕಾರಣಕ್ಕೆ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ. ಅದರ ಹೊರತು ಇಲ್ಲಿಂದ ಏನು ಬರಬೇಕು, ಏನು ಬರುತ್ತೆ, ಅಥವಾ ಇದಾದ ಮೇಲೆ ಜನ ಹೇಗೆ ನಾನು ನೋಡ್ತಾರೆ, ಇದು ಯಾವುದ್ರ ಬಗ್ಗೆಯೂ ನಾವು ಗಮನ ಕೊಡಬಾರ್ದು. ಹಾಗೆ ಕರ್ಮ ಮಾಡುವ ಸಮಯದಲ್ಲಿ ಸಂಪೂರ್ಣ ತನು ಮನವನ್ನು ಅರ್ಪಿಸಿ ನಾವು ಭಗವಂತ ನನಗೆ ವಹಿಸಿದ ಕೆಲಸ ಅಂದುಕೊಂಡು ಹೇಗೆ ಮಾಡ್ತೀವೋ. ಈಗ ಒಬ್ಬ ಮೇಸ್ತ್ರಿ ಕೆಲಸ ವಹಿಸಿ ಹೋದಾಗ, ಒಬ್ಬ ಬೆಂಗಳೂರು ಕಡೆ ಯಾರೋ ಒಬ್ಬ ಮೇಸ್ತ್ರಿ ಅಥವಾ ಎಲ್ಲೋ ಕೆಲಸ ನಡೀತಾ ಇದೆ, ಮೇಸ್ತ್ರಿ ಕೆಲಸ ವಹಿಸಿಬಿಟ್ಟು ನೌಕರರನ್ನು ನಂಬಿ ಆತ ಸಂಜೆ ಬರ್ತೀನಿ ಅಂತ ಎಲ್ಲೋ ಹೋಗಿದ್ದಾನೆ. ಏ ಬಿಡು, ಮೇಸ್ತ್ರಿ ಸಂಜೆ ಅಲ್ವೋ ಬರೋದು, ಆತ ಬರುವ ಒಂದು ಗಂಟೆ ಮುನ್ನ ಕೆಲಸಕ್ಕೆ ತಯಾರಾಗೋಣ, ಅಥವಾ ಏನೋ ಒಂಚೂರು ಕಳ್ಳಾಟ ಬೀಳೋಣ, ತೊಂದರೆ ಇಲ್ಲ. ಅಂದರೆ ಮೇಸ್ತ್ರಿಗೆ ಮೋಸ ಅಲ್ಲ, ಅದು ಅವನ ವೃತ್ತಿಗೆ ಮತ್ತು ಧರ್ಮಕ್ಕೆ ಮೋಸ. ಹಾಗೆಯೇ ಎಲ್ಲೋ ಇರುವ ಮೇಸ್ತ್ರಿ ನಮಗೆ ಕೆಲಸ ಕೊಟ್ಟಿದ್ದಾನಪ್ಪ, ಎಷ್ಟೋ ಜನ ಕೆಲಸ ಇಲ್ಲದೆ ಅಲಿತಾ ಇದ್ದಾರೆ, ಅಂಥದ್ರಲ್ಲಿ ಬೆಂಗಳೂರು ಪೇಟೆಯಲ್ಲಿ ನನಗೊಂದು ಕೆಲಸ ಸಿಕ್ಕಿದೆ ಅನ್ನೋ ಕಾರಣಕ್ಕೆ ಮೇಸ್ತ್ರಿ ಇರಲಿ ಬಿಡಲಿ, ನಾವು ನಮ್ಮ ಕೆಲಸದಲ್ಲಿ ಪ್ರಾಮಾಣಿಕತೆಯನ್ನು ಕಾಯ್ದುಕೊಳ್ಳುವುದು. ಮೇಸ್ತ್ರಿ ನೋಡ್ತಾನೋ ಇಲ್ವೋ, ದೇವರು ಆ ಕರ್ಮವಂತೂ ನೋಡ್ತಾ ಇದೆ ಅನ್ನೋ ಭಾವನೆ ನಮಗಿರಬೇಕು. ಈ ನಿಟ್ಟಿನಲ್ಲಿ ನಾವು ಸದಾ ಭಗವಂತನಿಗೆ ಕೃತಜ್ಞನಾಗಿರಬೇಕು. ಅದು ಕರ್ಮಯೋಗ. ಯಾವ ಸಮಯದಲ್ಲಿ, ಯಾವಾಗ ನೀವು ಕರ್ಮವನ್ನು ಮಾಡ್ತಾ ಇದ್ದೀರಿ, ಕೆಲಸಗಳನ್ನು ಮಾಡ್ತಾ ಇದ್ದೀರಿ, ಆ ಕೆಲಸದ ಪ್ರತಿ ಹಂತದಲ್ಲೂ ಕೂಡ ನಾನು ನನ್ನದು ಅಥವಾ ನನ್ನಿಂದಾಯಿತು ಈ ಭಾವನೆ ಬರೆದಂಗೆ ನೋಡಿಕೊಳ್ಳೋದು ಬಹಳ ಮುಖ್ಯ. ಮತ್ತು ಇನ್ನೊಂದು, ನಾವು ಯಾವುದೇ ಕೆಲಸ ಮಾಡಲಿ, ಯಾವುದೇ ಪೂಜೆ ಮಾಡಲಿ, ಲಾಭ ಬರಲಿ ಅಥವಾ ಹೊಗಳಿಕೆ ಬರಲಿ, ತೆಗಳಿಕೆ ಬರಲಿ, ನಾವು ಕಳೆದ ತರಗತಿಯಲ್ಲಿ ನೋಡಿದ್ದು ಕಡೆಯಲ್ಲಿ ಶ್ರೀಕೃಷ್ಣಾರ್ಪಣಮಸ್ತು ಅಂದುಬಿಟ್ರೆ ಮುಗಿದು ಹೋಯಿತು. ಅಂದರೆ ಇದು ಇದರರ್ಥ ಭಗವಂತನಲ್ಲಿ ಅರ್ಪಿತ ಅಂತ. ಈ ಕರ್ಮವನ್ನು ಭಗವಂತ ತನ್ನ ಪೂಜಾರೂಪವಾಗಿ ನನ್ನ ಮೂಲಕ ನನ್ನ ಉದ್ಧಾರಕ್ಕಾಗಿ ಅವನು ನಡೆಸಿಕೊಂಡ ಅನ್ನೋ ಭಾವನೆ ಬರಬೇಕು. ಆಗ ಕೃಷ್ಣಾರ್ಪಣಮಸ್ತು ಅಂದಿದ್ದಕ್ಕೂ ಅರ್ಥ. ಯಾರೋ ಬೈದ್ರಾ? ಅಂದರೆ ನೀವು ಒಳ್ಳೆ ರೀತಿಯಲ್ಲಿ ಇದ್ದು ನಿಮ್ಮನ್ನು ಯಾರೋ ನಿಂದಿಸಿದ್ರಾ? ನೀವು ಕೃಷ್ಣ ಅಥವಾ ನಿಮ್ಮ ಇಷ್ಟ ದೇವರು, ಕೃಷ್ಣ ಇದು ನನಗೆ ಬೈದಿದ್ದಲ್ಲಪ್ಪ, ಇದು ನಿನಗೆ ಬೈದಿದ್ದು. ಹೀಗೆ ಲಾಭ ನಷ್ಟ ಸೋಲು ಗೆಲುವು, ಅಂದರೆ ಒಂದು ವೇಳೆ ನಿಮ್ಮದು ತಪ್ಪಿದ್ದು ನಿಮ್ಮ ಆತ್ಮಸಾಕ್ಷಿಗೆ ಗೊತ್ತಿದ್ದರೆ, ಯಾರೋ ಬೈದಾಗ ಹೌದು ಕೃಷ್ಣ ನನಗೆ ಗೊತ್ತಾಯ್ತಪ್ಪ, ಅವ್ರು ನನ್ನೇ ಬೈದಿದ್ದು ಅಥವಾ ಅವರು ಸರಿಯಾಗಿ ಬೈದರು, ನಾನು ತಿದ್ದುಕೊಳ್ಳುತ್ತೀನಿ ಅನ್ನೋ ಭಾವನೆ ಬರಬೇಕು. ಹಂಗೆ ಬರಬೇಕು ಅಂದರೆ ಅಹಂಕಾರ ಇರಬಾರ್ದು. ಇವನ್ ನಮ್ಮ ತಪ್ಪಿರುತ್ತೆ, ಯಾರೋ ಬಂದು ಅದು ತಪ್ಪಿಗೆ ತಕ್ಕಂಗೆ ಬೈತಾರೆ, ನಾವು ಕೂಡ ಜಗಳಕ್ಕೆ ನಿಂತು ಬಿಡ್ತೀವಿ, ಇದು ಅಹಂಕಾರದ ಪರಮಾವಧಿ, ಇದು ಒಳ್ಳೆಯದಲ್ಲ. ತಪ್ಪಿಲ್ಲದೇ ಹೋದಾಗಲೂ ಅಷ್ಟೇ, ಹಾಗಂತ ಬಂದವ್ರ ಕೈಲೆಲ್ಲ ಸುಮ್ಮನೆ ಚೇರ್ ಹಾಕೊಂಡು ಕೂತ್ಕೊಂಡು ಬೈಸ್ಕೊಳ್ಳಿ ಅಲ್ಲ, ಬದುಕಲ್ಲ ಹಂಗೇನಾಗ ಆಗುತ್ತಾ? ಇಲ್ಲ, ಸುಮ್ಮನೆ ಯಾರೋ ಬಂದು ಬೈತಾರಾ? ಇಲ್ಲ, ಏನೋ ತಪ್ಪಿದ್ರೂ ಬೈತಾರೆ, ಕೆಲವೊಮ್ಮೆ ತಪ್ಪಿಲ್ಲದೆ ಹೋದರೂ ಬೈತಾರೆ. ಈ ಎರಡು ಸಮಯದಲ್ಲಿ ಮಾತ್ರ ಸರಿಯಾಗಿ ನಿಭಾಯಿಸಿ. ಸುಮ್ಮನೆ ಏನೂ ಗೊತ್ತಿಲ್ಲದ ಬಂದು ಬೈದುಬಿಟ್ರೆ ಉಗಣಪ್ಪ ಕೃಷ್ಣ ಹೇಳನೆ ಬಾರೆ ಚೇರಾಕೊಂಡು ಕೂತ್ಕೋತೀನಿ ಬಂದು ಬೈದ್ಬಿಟ್ಟು ಹೋಗು ಅಂತ ಹೇಳೋಕ್ಕಾಗುತ್ತಾ? ಇಲ್ಲ ಸಿ, ಹಂಗೇನೂ ಆಗಲ್ಲ. ಯಾರೋ ಬಂದು ನಿಮ್ಮನ್ನು ಬೈಲಿಕ್ಕೆ ಏನು ಸಾಧ್ಯ? ಸಾಧ್ಯನೇ ಇಲ್ಲ ಅಲ್ವಾ? ಸೊ ಹಾಗಾಗಿ ನಾವು ಕರ್ಮವನ್ನು ಮಾಡಿದಾಗ ಯಾವ ಕರ್ಮದ ಲೇಪವೂ ನಮಗೆ ಅಂಟುವುದಿಲ್ಲ. ಯಾವಾಗ ಕೃಷ್ಣಾರ್ಪಣಮಸ್ತು, ಲಾಭವೋ ನಷ್ಟವೋ, ಕೋಟಿ ಬರಲಿ, ಲಕ್ಷ ಬರಲಿ, ಏನೋ ಬರಲಿ, ಅಲ್ಲಿ ಇಟ್ಬಿಡಬೇಕು. ಭಗವಂತ ಇದನ್ನು ಒಳ್ಳೆಯದಕ್ಕೆ ಬಳಸ್ಕೊಳ್ತೀನಪ್ಪ ಅಂತ ಅಲ್ಲಿ ಇಟ್ಬಿಡಬೇಕು. ಸುಮ್ಮನೆ ಸಿಂಪಲ್ಲಾಗಿ ಸರಳವಾಗಿ ಓಡಾಡಬೇಕು. ಒಂದು ವೇಳೆ ಬಂತು ಅಂತ ತೋರಿಸ್ಕೊಂಡ್ರೆ ಜನಗಳ ಕಾಟ. ಅದಕ್ಕೆ ಯಾರೋ ಎರಡು ಲೈನ್ ಹೇಳ್ತಿದ್ರು, ನಾನು ಇತ್ತೀಚೆಗೆ ಎಲ್ಲೋ ನೋಡ್ತಾ ಇದ್ದೆ. ಅಂದರೆ ನಾನು ಬೈಕಲ್ಲಿ ಹೋಗಬೇಕಾದ್ರೆ ಅಲ್ಲೊಂದು ಟ್ರ್ಯಾಕ್ಟರ್ ಹೋಗ್ತಿತ್ತು. ಆ ಟ್ರ್ಯಾಕ್ಟರ್ ಹಿಂದೆ ಒಬ್ಬ ಹಳ್ಳಿ ವ್ಯಕ್ತಿ ಬರೆದಿದ್ದ, ಏನು ಜನರ ಕಣ್ಣು ಬಿದ್ದರೆ, ಸಾರಿ, ದೇವರ ಕಣ್ಣು ನಮ್ಮ ಮೇಲೆ ಬಿದ್ದರೆ ಆನಂದ, ಜನರ ಕಣ್ಣು ಬಿದ್ದರೆ ಗೋವಿಂದ ಅಂತ. ಅಂದರೆ ಯಾವಾಗ ನಿಮ್ಮ ಯಶಸ್ಸಿನ ಮೇಲೆ, ನಿಮ್ಮ ನೆಮ್ಮದಿಯ ಮೇಲೆ ಜನರ ಕಣ್ಣು ಬೀಳುತ್ತೋ, ಗೋವಿಂದ ಅಂದರೆ ಅದು ಒಂದು ಅರ್ಥ ಭಗವಂತ ಇರ್ಬೋದು, ಇನ್ನೊಂದು ಅರ್ಥ ಓ ಎಲ್ಲ ನಾಶನ ಅಂತ, ಹೊಸ ಮನೆ ಕಾಯಿಗೆ ಹೋಗ್ದಂಗೆ ಆಗಿಬಿಡುತ್ತೆ ಅಂತ. ಎಲ್ಲ ನಾಶನ,
ಸೊ ಹಾಗಾಗಿ ಏನು ಬಂದರೂ ಕೂಡ ನೀವು ಎಷ್ಟು ಸರಳವಾಗಿದ್ದೀರಿ ಆ ಸರಳತೆ ನಿಮ್ಮನ್ನು ಇನ್ನಷ್ಟು ಆಧ್ಯಾತ್ಮಿಕ ಪುರುಷನನ್ನಾಗಿ ಮಾಡುತ್ತೆ. ಹಾಗಾಗಿ ಅದು ಬಹಳ ಮುಖ್ಯವಾದ ಸಂಗತಿ. ಈಗ ಮುಖ್ಯವಾಗಿ 11ನೇ ಶ್ಲೋಕಕ್ಕೆ ಬರೋಣ. ಅಂದರೆ ಇಷ್ಟೊತ್ತು ಹೇಳಿದ್ದು ನಾವು ನಿನ್ನೆಯ ತರಗತಿಯಲ್ಲಿ ಏನು ಮಾಡಿದ್ದು, ಇಲ್ಲಿಗೆ ನಿಂತಿತ್ತು ನಾನು ನಂದು ಅಥವಾ ನನ್ನಿಂದ ಅನ್ನೋ ಅಹಂಕಾರ ಹೊರಟು ಹೋಗಬೇಕು. ಇದು ಆನಂದಮಯವಾದ ವಿಸ್ಮಯ. ತಾವರೆಯಲ್ಲಿ ಹೇಗೆ ನೀರಿನಲ್ಲಿದ್ದರೂ ಕೂಡ ನೀರನ್ನು ತನಗೆ ಅಂಟಿಸಿಕೊಳ್ಳುವುದಿಲ್ಲವೋ ಹಾಗೆ ಕರ್ಮದ ಜೊತೆ ಇದ್ದು ಕರ್ಮ ಮಾಡಿ ಕರ್ಮವನ್ನು ಅಂಟಿಸಿಕೊಳ್ಳದೇ ಇರೋದು ಈ ಅನುಸಂಧಾನದಿಂದ ಮಾತ್ರ ಸಾಧ್ಯ. ನೋಡಿ ಈಗ ಬಸವರಾಜರು ಯಾರೋ ಮಹನೀಯರ ಜೊತೆ ಕೆಲಸ ಮಾಡ್ತಿದ್ದಾರೆ ಅಂದುಕೊಳ್ಳೋಣ. ಅವರನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸೋದು ಅಥವಾ ಅವರು ಹೇಳಿದ ಕೆಲಸವನ್ನು ಮಾಡೋದು ಅಥವಾ ಒಂದೇನೋ ಒಂದು ಗೌರವಪೂರ್ವಕವಾಗಿ ಅವರು ಹೇಳಿದ್ದನ್ನು ಮಾಡೋದು ಫೈನ್. ಅವರು ಹೇಳಿದ್ದು ಅದು ಲೌಕಿಕವಾದ ಕಾರಣ. ಹೌದಪ್ಪ, ನನಗೆ ಕೆಲಸ ಕೊಟ್ಟಿರೋರು ಹೇಳಿದ್ರು, ಇದು ಲೌಕಿಕವಾದ ಕಾರಣ. ಅವರು ಹೇಳಲಿಕ್ಕೂ ಅಥವಾ ನನಗೆ ಈ ಕೆಲಸ ಬರಲಿಕ್ಕೂ ಮೂಲ ಕಾರಣ ಭಗವಂತನ ಇಚ್ಛೆ ಎಂದುಕೊಳ್ಳೋದು ಆಧ್ಯಾತ್ಮಿಕ ಕಾರಣ. ಈಗ ನಾವು ಲೌಕಿಕ ಕಾರಣವನ್ನು ಕೆಲವೊಮ್ಮೆ ನೋಡಬೇಕು. ಹೌದಪ್ಪ, ನನಗೆ ಕೆಲಸ ಕೊಟ್ಟವರು ಹೇಳಿದ್ರು, ಇದು ಲೌಕಿಕವಾದ ಕಾರಣ. ಸ್ವಲ್ಪ ಹೋಗಪ್ಪ, ಅಲ್ಲೊಂದು ಬರಪ್ಪ ದೇವಸ್ಥಾನಕ್ಕೆ ಹೋಗಿ ಬರೋಣ, ಅಥವಾ ಇಡೀ ಫ್ಯಾಮಿಲಿನೆಲ್ಲ ಕರ್ಕೊಂಡು ಎಲ್ಲೋ ಹೊರಗಡೆ ದೇವಸ್ಥಾನಕ್ಕೆ ಹೋಗಿ ಬರೋಣ. ಈ ಕರ್ಕೊಂಡೋಗುವ ಪ್ರಕ್ರಿಯೆಯಲ್ಲಿ ಅವರನ್ನು ನಂಬಿ ಆ ಕೆಲಸವನ್ನು ಕೊಟ್ಟಾಗ ಅಯ್ಯೋ ಭಗವಂತನೇ ಕೊಟ್ಟಿದ್ದಾನೆ ಅಂತ ಭಾವಿಸಿ ಅದನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ. ಆ ನಡುವೆ ಕೆಲವೊಮ್ಮೆ ಫೋನ್ಗಳನ್ನು ಆಫ್ ಮಾಡಬೇಕಾಗುತ್ತೆ, ಕೆಲವೊಮ್ಮೆ ಹೆಂಡತಿ ಮಕ್ಕಳೆಲ್ಲರನ್ನು ಮರಿಬೇಕಾಗುತ್ತೆ ಅಥವಾ ಆ ಮಟ್ಟಿನ ತೊಡಗಿಸಿಕೊಳ್ಳುವಿಕೆ. ಹೌದು, ಅದು ಹಾಗೆ ಇರಬೇಕು. ಜೊತೆಗೆ ಈಗ ಅವರು ನನ್ನನ್ನು ನಂಬಿ ನನ್ನ ಕಾರಲ್ಲಿ ಕೂತಿದ್ದಾರೆ ಎಂದಾಗ ನಾನು ತುಂಬ ಏಕಾಗ್ರತೆಯಿಂದ ತುಂಬ ಜಾಗ್ರತೆಯಿಂದ ಕಾರನ್ನು ನಡೆಸಬೇಕಾಗುತ್ತೆ. ಹೀಗೆ ನೋಡಿ, ಬಸವರಾಜ ಸರ್ದು ಉದಾಹರಣೆ ತಗೊಂಡೆ ಅಷ್ಟೇ. ನಮ್ಮ ಕೆಲಸಗಳನ್ನು ನಾವು ಹಾಗೆ ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ನಿಭಾಯಿಸುವುದಿದೆಯಲ್ಲ, ಇದೇ ಕರ್ಮಯೋಗ. ನನಗೆ ನಮ್ಮ ಬಾಸ್ ಕೊಟ್ಟಿದ್ದಾರೆ ಅನ್ನೋದು ಒಂದು ಹಂತದ ಯೋಚನೆ, ಬಟ್ ಅದಕ್ಕಿಂತ ಎತ್ತರದ ಯೋಚನೆ, ಅಯ್ಯೋ ಕೃಷ್ಣ ನನ್ನ ಪಾಲಿಗೆ ಅನ್ನಕ್ಕೆ ದಾರಿ ಮಾಡಿಕೊಟ್ಟಿದ್ದಾನೆ. ಯಾರ್ದೂ ಸಹವಾಸವಿಲ್ಲದೆ, ಯಾರ್ದೂ ಕೆಟ್ಟವರ ಹಂಗಿಲ್ಲದೆ ನನ್ನನ್ನು ನಾನು ದುಡ್ಕೊಂಡು, ಜೊತೆಗೆ ನನಗೆ ಅನ್ನ ಕೊಟ್ಟವರ ಅಥವಾ ನನಗೆ ಕೆಲಸ ಕೊಟ್ಟವರ ಮಾರ್ಗದರ್ಶನ ಅಥವಾ ಅವರ ಆದೇಶವನ್ನು ಪಾಲಿಸಿಕೊಂಡು ಹೋಗುವ ಆರೋಗ್ಯ ಕೊಟ್ಟಿದ್ದಾನೆ, ಶಕ್ತಿ ಕೊಟ್ಟಿದ್ದಾನೆ. ಅವರು ಹೇಳಿದ್ದಂಗೆ ಮಾಡಿದ್ರೆ ನನಗೆ ಒಂದಷ್ಟು ಹಣ ಬರುತ್ತೆ, ಅದರಿಂದ ನನ್ನ ಜೀವನ ನಡೆಯುತ್ತೆ, ಒಂದು ಅಚ್ಚುಕಟ್ಟಾದ ಜೀವನವನ್ನು ಮಾಡಿಕೊಳ್ಳಿಕ್ಕೆ ಭಗವಂತ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಆದರೆ ಭಗವಂತನಿಗೆ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ತುಂಬ ಕಾರಣಗಳಿರ್ತವೆ ನಮ್ಮೆಲ್ಲರಿಗೂ ಕೂಡ. ಯಾಕೆ ನಿಮ್ಮ ಮನಸ್ಸನ್ನು ಪದೇ ಪದೇ ಭಗವಂತನ ವಿಚಾರಕ್ಕೆ ಎಳೀತಾ ಇದ್ದೀನಿ ಅಂದರೆ, ಅಂತಿಮವಾಗಿ ಎಂದೋ ಒಂದು ದಿನ ಅದೇ ಸತ್ಯ ಅಂತ ಅನಿಸುತ್ತೆ, ಆದರೆ ಅದ್ರ ಬದಲು ಇವತ್ತೇ ಅನ್ನಿಸ್ಬಿಡ್ಲಿ ಅಂತ. ಅಯ್ಯೋ ನಾನು ಮಾಡೋದಲ್ವಾ ಗುರುಗಳೇ, ಭಗವಂತನಿಗೆ ಯಾಕೆ ಕೊಡಬೇಕು, ನಾನು ಹೇಳಿದ್ದೀನಿ, ನಾನು ನೋಡಿಕಲ್ಲ ಅರ್ಥವೇ ಇಲ್ಲವ್ವ, ನಾನು ನೋಡಿದೆ, ನೋಡೋದಕ್ಕೆ ಏನು ಬಳಸ್ಕೊಂಡೆ, ಕಣ್ಣು, ಕಣ್ಣ್ಯಾರು ಕೊಟ್ಟರು, ಭಗವಂತ. ಅಯ್ಯೋ ಮೂಲ ಕೆಣಕುತ್ತ ಹೋದ್ರೆ ಎಲ್ಲ ಅವಂದೇ, ಅಲ್ಲಿ ಹೇಳಿದ್ರಲ್ಲ ಈ ಕರ್ಮವನ್ನು ಭಗವಂತ ತನ್ನ ಪೂಜಾರೂಪಕವಾಗಿ, ಅಂದರೆ ಭಗವಂತ ತನ್ನ ಪೂಜೆಯನ್ನು ನಮ್ಮ ಮೂಲಕ ಅವನೇ ಮಾಡಿಸಿಕೊಳ್ತಿದ್ದಾನೆ ಅಂತ. ಈಗ ಗಂಧದ ಕಡ್ಡಿ, ಏ ನಾನು ಬೆಳಗಿದ್ದಕ್ಕೆ ದೇವ್ರ ಪೂಜೆ ಆಯಿತು ಅಂತ ಹೇಳೋಕ್ಕಾಗುತ್ತಾ? ಅದು ನಾವು ಸಂತೆಯಿಂದ ತರಬೇಕು, ನಾವು ಹಚ್ಚಬೇಕು, ನಾವು ಕೈಯಲ್ಲಿ ಹಿಡ್ದಂಗೆ ಆ ಕಡೆ ಈ ಕಡೆ ಪೂಜೆ ಮಾಡಬೇಕು? ಸ್ವಯಂ ಗಂಧದ ಕಡ್ಡಿ ಯಾವುದೇ ಕಾರಣಕ್ಕೂ ಸ್ವತಂತ್ರವಲ್ಲ, ನಾವು ಬಳಸಿದಂಗೆ ಅದು ಬಳಕೆಗೆ ಒಳಪಡುತ್ತೆ. ಹೌದಲ್ಲ? ಸೊ ಹಾಗೆ ಮನುಷ್ಯ ಕೂಡ ಅಷ್ಟೇ. ಈಗ 11ನೇ ಶ್ಲೋಕದಲ್ಲಿ ಮುಂದುವರೆದು ಮತ್ತೆ ಭಗವಾನುವಾಚ ಕೃಷ್ಣ ಹೇಳುತ್ತಿದ್ದಾನೆ, ಕಾಯೇನ ಮನಸ ಬುದ್ಧ ಕೇವಲ್ಯೇ ಇಂದ್ರಿಯೈಹಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾ ಆತ್ಮಶುದ್ಧಯೇ. ಶಾಸ್ತ್ರದ ಸಂಪ್ರದಾಯದಂತೆ, ಇದು ನೋಡಿ ಸರಿಯಾಗಿ ಕೇಳಿಸ್ಕೊಳ್ಳಿ, ಶಾಸ್ತ್ರದ ಸಂಪ್ರದಾಯದಂತೆ ಒಂದು ವಿಷಯವನ್ನು ಹೇಳಿ ಕೊನೆಗೆ ಆ ರೀತಿ ಅನುಷ್ಠಾನ ಮಾಡಿದವರ ಬಗ್ಗೆ ಹೇಳಿ ನಮಗೆ ಆ ವಿಷಯದಲ್ಲಿ ಭರವಸೆ ಬರುವಂತೆ ಮಾಡುತ್ತಾರೆ. ಇದನ್ನು ಅರ್ಥವಾದ ಅಂತ ಕರೀತಾರೆ. ನೋಡಿ ಈಗ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ, ಈ ವಿಚಾರ ನೀವೆಲ್ಲರೂ ಸಾಮಾನ್ಯವಾಗಿ ಪಾಲಿಸ್ಕೊಂಡು ಬಂದಿದ್ದೀರಿ, ಬಟ್ ಅದನ್ನು ಗಮನಿಸಿದ್ದೀರೋ ಇಲ್ವೋ ನೋಡಿ. ಶಾಸ್ತ್ರದಲ್ಲಿ ಹಿಂಗೆ ಹೇಳಿದೆಯಪ್ಪ ಅನ್ನೋದು ಒಂದು, ಇದು ಶಾಸ್ತ್ರ ಉದಾಹರಣೆ. ಈ ಶಾಸ್ತ್ರದಲ್ಲಿ ಹೇಳಿರುವ ವಿಚಾರವನ್ನು ಅನುಷ್ಠಾನ ಮಾಡಿ ಹೀಗೆ ಜೀವನದಲ್ಲಿ ಗೆದ್ದವರದೊಂದು ಉದಾಹರಣೆ ಕೊಡ್ತೀವಿ.
ಅಂದರೆ ಶಾಸ್ತ್ರದ ವಿಚಾರ ಮತ್ತು ಅದನ್ನು ಅನುಸರಿಸಿ ಗೆದ್ದವರ ವಿಚಾರ ಇವೆರಡನ್ನೂ ಹೇಳುವುದನ್ನು ಅರ್ಥವಾದ ಅಂತ ಕರಿತೀವಿ. ಯಾವುದೇ ವಿಷಯವನ್ನಾದರೂ ಅಷ್ಟೇ ನಾವೇ ಮೊದಲು ಆರಂಭಿಸುವುದು ಅಂದರೆ ಸ್ವಲ್ಪ ಕಷ್ಟ ಹೌದಲ್ಲ, ನಾವೇ ಆರಂಭಿಸೋದು ಸ್ವಲ್ಪ ಕಷ್ಟ, ಅದಕ್ಕೆ ಬೇರೆಯದೇ ಆದ ಒಂದು ಶಕ್ತಿ ಬೇಕಿರುತ್ತೆ. ಆದರೆ ಅದು ಹಿಂದಿನಿಂದಲೂ ನಡೆದುಕೊಂಡು ಬಂದ ಆಚಾರ ಅಥವಾ ವಿಚಾರ ಎಂದಾಗ ಆ ಬಗ್ಗೆ ನಮಗೊಂಚೂರು ಧೈರ್ಯ ಬರುತ್ತೆ. ಹೌದಪ್ಪ, ಹಿಂದಿನವರು ಅದನ್ನ ಆಚರಿಸ್ಕೊಂಡು ಬಂದಿದ್ದಾರೆ. ಸುಮ್ಮನೆ ಯೋಚನೆ ಮಾಡಿ, ಈ ಮಹಾಲಯ ಅಮಾವಾಸ್ಯೆ ದಿನ ಹಿರಿಯರಿಗೆ ಪೂಜೆ ಮಾಡೋದು ಅಥವಾ ಹಿರಿಯರನ್ನು ನೆನೆಸ್ಕೊಡೋದು, ಎಡೆ ಇಕ್ಕೋದು ಅವ್ರಿಗೆ, ಯಾರೂ ಮಾಡಿಲ್ಲ ಇಲ್ಲಿವರೆಗೂ ಜಗತ್ತಲ್ಲಿ ಅಂಥದ್ದೊಂದು ಪೂಜೆ ಬಂದೇ ಇಲ್ಲ. ನಾನು ನಿಮಗೆ ಹೇಳಿದೆ ನೋಡ್ರಿ, ನೀವು ಮಹಾಲಯ ಅಮಾವಾಸ್ಯೆ ದಿನ ಅಂದರೆ ಗೌರಿ ಹಬ್ಬ ಆದ ಒಂದು ತಿಂಗಳಿಗೆ ಮಹಾಲಯ ಅಮಾವಾಸ್ಯೆ ಅಂತ ಏನು ಬರುತ್ತಲ್ಲ, ಸ್ವಲ್ಪ ಸತ್ತಿರೋರಿಗೆಲ್ಲ ಒಂಚೂರು ಪೂಜೆ ಮಾಡಿರಿ. ಯಪ್ಪ ಅವ್ರನ್ನ ಅವರೆಲ್ಲ ಮತ್ತೆ ಬಂದ್ಗಿಂದ್ಬಿಟ್ಟರು ಅಂದರೆ ಇಲ್ಲಿವರೆಗೂ ಯಾರೂ ಮಾಡಿಲ್ಲ, ಇದೇ ಮೊದಲು ನೀವೇ ಮಾಡಬೇಕು ಅಂದಿದ್ರೆ ನಿಮಗೆ ಎಷ್ಟು ಯೋಚನೆ ಬರ್ತಿದ್ದು ಪೂಜೆ ಮಾಡೋ ಟೈಮಲ್ಲಿ ಬಂದ್ಗಿಂದ್ಬಿಟ್ಟರು ಅಂತ. ಪೂಜೆ ಮಾಡೋ ಟೈಮಲ್ಲಿ ವಾಪಸ್ ಬಂದ್ಗಿಂದ್ರೆ ಏನು ಕತೆ ಅಂತ ಅಂದರೆ ಇಲ್ಲಿಯವರೆಗೂ ಅದನ್ನು ಮಾಡೇ ಇಲ್ಲ, ನೀವೇ ಮೊದಲನೇ ಬಾರಿಗೆ ಮಾಡ್ತಿದ್ದೀರಾ ಅಂದಾಗ ಧೈರ್ಯ ಕಡಿಮೆ. ಬಟ್ ಇಲ್ಲ, ಅದು ಹಿಂದಿನ ನಡ್ಕೊಂಡು ಬಂದಿದೆ ಅಂತ ಉದಾಹರಣೆ ಹೇಳಿದಾಗ ಧೈರ್ಯ ಜಾಸ್ತಿ, ನೀವು ಅದನ್ನು ಮಾಡ್ತೀರಾ. ಹಾಗೆ ಕೃಷ್ಣ ಇಲ್ಲಿ ಜ್ಞಾನಿಗಳು ಸನ್ಯಾಸಯುಕ್ತವಾದ ಕರ್ಮಯೋಗ ಮಾಡುವುದನ್ನು ಪ್ರಸ್ತಾಪಿಸಿದ್ದಾನೆ. ಈಗ ಕರ್ಮಯೋಗ ಕರ್ಮ ಸನ್ಯಾಸದ ಬಗ್ಗೆ ಹೇಳ್ತಾ ಇದ್ದ, ಇದು ಶಾಸ್ತ್ರ. ಏ ಹಿಂಗೆ ಮಾಡಿದವರು ಒಬ್ರು ಇದಾರಪ್ಪ ಅಂತ ಈಗ ಹೇಳಲಿಕ್ಕೆ ಶುರು ಮಾಡ್ತಾನೆ. ಉದಾಹರಣೆ ಹೇಳ್ತಾನೆ ಕೃಷ್ಣ, ಹೌದಲ್ಲ. ಈಗ ಕೃಷ್ಣ ಹೇಳ್ತಾನೆ ನೋಡಿ, ಯೋಗಿಗಳು ದ್ವಂದ್ವಾತೀತವಾದ ಫಲಕಾಮನೆ ಇಲ್ಲದ ಅಂದರೆ ಯಾವುದೇ ಫಲಾಪೇಕ್ಷೆ ಇಲ್ಲದ ನನ್ನೊಳಗೆ ಭಗವಂತ ತನ್ನ ಪೂಜೆಯನ್ನು ನನ್ನ ಮೂಲಕ ನನ್ನ ಉದ್ಧಾರಕ್ಕೋಸ್ಕರ ಮಾಡಿಸುತ್ತಿದ್ದಾನೆ ಎಂದು ತಿಳಿದು ಕರ್ತವ್ಯ ದೃಷ್ಟಿಯಿಂದ ಕರ್ಮ ಮಾಡುತ್ತಾರೆ. ನೋಡಿ, ಇದನ್ನು ಮತ್ತೆ ಒತ್ತಿ ಹೇಳ್ತಿದ್ದಾನೆ ಕೃಷ್ಣ. ನಾವು ನೀವು ಹೆಂಗಿರಬೇಕು ಅಥವಾ ಯೋಗಿಗಳು ಹೆಂಗೆ ಯೋಚನೆ ಮಾಡ್ತಾರೆ ಅಂತ ಹೇಳ್ತಿದ್ದಾನೆ, ಅದು ನಾವು ನೀವು ಅರ್ಥ ಮಾಡಿಕೊಳ್ಳೋಣ. ನನ್ನೊಳಗೆ ಭಗವಂತ ಅಂದರೆ ಈಗ ನೀವು ನನ್ನೊಳಗೆ ಎಂದಾಗ ನೀವು ನಿಮ್ಮೊಳಗೆ ಎಂದುಕೊಳ್ಳಿ. ನನ್ನೊಳಗೆ ಭಗವಂತ ತನ್ನ ಪೂಜೆಯನ್ನು ನನ್ನ ಮೂಲಕ ನನ್ನ ಉದ್ಧಾರಕ್ಕಾಗಿ ಮಾಡಿಸ್ತಿದ್ದಾನೆ ಅಂದರೆ ಭಗವಂತ ನಿಮ್ಮ ಮೂಲಕ. ಈಗ ನಾನು ಪುಷ್ಪಲತಾ ಅವರ ಉದಾಹರಣೆ ತಗೊಳ್ತೀನಿ. ಪುಷ್ಪಲತಾ ಅವರ ಹೃದಯದಲ್ಲಿ ಅಥವಾ ಅವರ ಭಾವದಲ್ಲಿ ಇರತಕ್ಕಂತಹ ಭಗವಂತ, ಅಲ್ಲಿ ಭಗವಂತ ಪುಷ್ಪಲತಾ ಅವರನ್ನು ಅವರ ಮೂಲಕ ಅವರನ್ನು ಬಳಸಿಕೊಂಡು ಪುಷ್ಪಲತಾ ಅವರ ಉದ್ಧಾರಕ್ಕಾಗಿ ತನ್ನ ಪೂಜೆಯನ್ನು ತಾನು ಮಾಡಿಸಿಕೊಳ್ಳುತ್ತಿದ್ದಾನೆ. ಅಂದರೆ ಇಲ್ಲಿ ಉದ್ಧಾರ ಆಗಬೇಕಾಗಿರೋ ದೇವರ ಇಲ್ಲ, ಇವರು ಅಂದರೆ ಪುಷ್ಪಲತಾ ಅವರು ಅಥವಾ ನಾವು ನೀವು ಅಂದರೆ ನಮ್ಮ ಉದ್ಧಾರಕ್ಕಾಗಿ ನಮ್ಮ ಹೃದಯದಲ್ಲಿರುವ ಭಗವಂತ ನಮ್ಮ ಮೂಲಕ ಅವನ ಪೂಜೆಯನ್ನು ಅವನೇ ಮಾಡಿಸಿಕೊಳ್ತಾನೆ ಅಂತ. ಅಂದರೆ ಪೂಜೆ ಅವನಿಗೆ, ಉದ್ಧಾರ ನಮಗೆ. ಈ ಪ್ರಜ್ಞೆ ನಮಗಿರಬೇಕು. ಈ ದೃಷ್ಟಿಯಿಂದ ಕರ್ತವ್ಯ ಮಾಡಿದ್ರೆ ಅದು ಕರ್ಮಯೋಗ. ಅಂಥವರಿಗೆ ಅಹಂಕಾರ ಮಮಕಾರ ಇರೋದಿಲ್ಲ, ಇದರಿಂದ ಮನಸ್ಸು ಶುದ್ಧವಾಗುತ್ತೆ. ಹೌದಲ್ಲ, ಹಂಗೆ ಪೂಜೆ ಮಾಡೋದರಿಂದ ಉದ್ಧಾರದ ಕುರಿತು ನಾನು ಮಾತಾಡಲ್ಲ, ಅವಶ್ಯವಾಗಿ ಮನಸ್ಸು ಶುದ್ಧವಾಗುತ್ತೆ, ಏಕಾಗ್ರವಾಗುತ್ತೆ, ಮತ್ತು ಮಾಡುವ ಕೆಲಸಗಳಲ್ಲಿ ಆ ಶುದ್ಧತೆ ಏಕಾಗ್ರತೆ ಫಲ ಕೊಡಲಿಕ್ಕೆ ಶುರು ಮಾಡುತ್ತೆ. ಹೌದಲ್ಲ, ತುಂಬ ಗೊಂದಲ ಇಟ್ಟುಕೊಂಡು ದ್ವಂದ್ವಗಳನ್ನ ಇಟ್ಟುಕೊಂಡು ಒಂದು ಕೆಲಸ ಮಾಡೋದಕ್ಕೂ ಭಗವಂತನನ್ನು ನಂಬಿ ಪೂಜೆ ಮಾಡಿ ಇಲ್ಲಪ್ಪ ನಿನ್ನನ್ನೇ ನಂಬಿದ್ದೀನಿ ತಂದೆ ಕಾಪಾಡು ಅಂತ ಹೋಗಿ ಪೂರ್ಣ ಪ್ರಮಾಣದಲ್ಲಿ ಕೆಲಸದಲ್ಲಿ ತೊಡಗಿಸ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ಸೊ ಹಾಗಾಗಿ ತನ್ನೊಳಗಿರುವ ಭಗವಂತ ನನ್ನನ್ನು ಬಳಸಿಕೊಂಡು ನನ್ನ ಮೂಲಕ ಅವನ ಪೂಜೆಯನ್ನು ನನ್ನ ಉದ್ಧಾರಕ್ಕೆ ಮಾಡಿಸ್ತಿದ್ದಾನೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಹೀಗೆ ಮಾಡುವುದರಿಂದ ಮನಸ್ಸು ಶುದ್ಧವಾಗುತ್ತೆ, ಅಹಂಕಾರ ಮಮಕಾರಗಳಿರೋದಿಲ್ಲ, ಶುದ್ಧ ಮನಸ್ಸಿಗೆ ಶುದ್ಧ ವಿಷಯವನ್ನು ಗ್ರಹಣ ಮಾಡಲು ಸಾಧ್ಯ. ಯಾವಾಗ? ಹೀಗೆ ಮನಸ್ಸು ಶುದ್ಧವಾಗಿದ್ದಾಗ. ಶುದ್ಧ ಮನಸ್ಸಿದ್ದರೆ ಮಾತ್ರ ವಿಷಯವನ್ನು ಗ್ರಹಣ ಮಾಡೋದಕ್ಕೆ, ಅಂದರೆ ಗ್ರಹಣ ಅಂದರೆ ತಿಳಿಯೋದಕ್ಕೆ ಅಥವಾ ಗ್ರಹಿಸೋದಕ್ಕೆ ಅಥವಾ ಕ್ಯಾಪ್ಚರ್ ಮಾಡೋದಕ್ಕೆ, ಆ ತಿಳ್ಕೊಳ್ಳಿಕ್ಕೆ ಯಾವಾಗ ಸಾಧ್ಯ ಅಂದರೆ ಮನಸ್ಸು ಶುದ್ಧವಾಗಿರಬೇಕು. ಈಗ ನಿಮಗೆ ಯಾವುದೋ ಒಂದು ದುಃಖ ಇದೆ, ಪಾಪ ಯಾರೋ ನಿಮ್ಮ ಪ್ರೀತಿಪಾತ್ರರು ಮರಣಿಸಿದ್ದಾರೆ ಅಥವಾ ಯಾವುದೋ ವಿಚಾರದಲ್ಲಿ ತುಂಬ ನೊಂದಿದ್ದೀರಿ ಅಂದಾಗ ಕ್ಲಾಸಲ್ಲಿ ಕೂತ್ಕೊಳ್ಳೋಕ್ಕಾಗ್ತಿತ್ತ? ಕಷ್ಟ ಆಗೋದು. ಆದರೆ ಕಷ್ಟ ಆದರೂ ಕೂತ್ಕೊಳ್ಬೇಕು. ಯಾಕೆ? ಆ ಕಷ್ಟದಿಂದ ಹೊರಗಡೆ ಬರಬೇಕಂದ್ರೆ ಸ್ವಲ್ಪ ಕೂತ್ಕೊಳ್ಬೇಕು. ಮನಸ್ಸು ಶುದ್ಧವಾಗಿದ್ದರೆ ನಾವೊಂದು ಕೆಲಸ ಮಾಡ್ಬೋದು, ಅದು ಲೌಕಿಕವಾದ ವಿಚಾರ.
ಬಟ್ ಆ ಮನಸ್ಸು ಶುದ್ಧವಾಗಲಿಕ್ಕೆ ಇಲ್ಲಿ ಕೂತ್ಕೊಳ್ಳಲೇಬೇಕು. ನಿಮ್ಮ ಮನಸ್ಸು ಎಷ್ಟೇ ನೋವಿನಲ್ಲಿದ್ದರೂ ದುಃಖದಲ್ಲಿದ್ದರೂ ಇಲ್ಲಿ ಕೂತ್ಕೊಂಡು ಶುದ್ಧ ಮಾಡಿಕೊಂಡು ನೆಮ್ಮದಿ ಪಡ್ಕೊಂಡು ಆಮೇಲೆ ಬೇರೆ ಕೆಲಸ ಮಾಡಬೇಕು. ಇಲ್ಲ ಮನಸ್ಸು ಶುದ್ಧವಾಗಲಿ ಅಲ್ಲಿವರೆಗೂ ನಾನು ತರಗತಿಗೆ ಬರಲ್ಲ ಅಂದರೆ ತರಗತಿಗೆ ಬಂದರೆ ತಾನೇ ಮನಸ್ಸು ಶುದ್ಧ ಆಗೋದು. ಈ ವಿಚಾರ ನಾವು ಅರ್ಥ ಮಾಡಿಕೊಳ್ಬೇಕು. ಹೀಗೆ ಅರ್ಥ ಮಾಡಿಕೊಳ್ಳಬೇಕಾದ್ರೆ ನಮ್ಮ ಮನಸ್ಸು ಶಾಸ್ತ್ರಕಾರರ ಮನಸ್ಸಿಗೆ ಶ್ರುತಿ ಕೊಡಬೇಕು, ಅಂದರೆ ಟ್ಯೂನ್ ಆಗಬೇಕು. ನಾವು ಅವರ ಸ್ಥಾನಕ್ಕೆ ಇರಬೇಕು ಅಥವಾ ಅವರ ಸ್ಥಾನದಲ್ಲಿ ನಿಂತು ಯೋಚಿಸಬೇಕು. ಇಲ್ಲೇ ಇದರ ನಿಜವಾದ ವಿಷಯ ಗ್ರಹಣವಾಗುವುದಿಲ್ಲ. ಇಲ್ಲಿ ಕೃಷ್ಣ ಹೇಳುತ್ತಿದ್ದಾನೆ, ಯೋಗಿಗಳು ಕೂಡ ಅಹಂಕಾರ ಮಮಕಾರವನ್ನು ತೊರೆದು ಸಂಘ ತ್ಯಕ್ತ ಅಲ್ವಾ ಕಡೆಯಲ್ಲಿ, ಯೋಗಿನಃ ಕರ್ಮ ಕುರುವಂತಿ ಸಂಘಂ ತ್ಯಕ್ತ್ವ ಆತ್ಮಶುದ್ಧಯೇ. ಅಂದರೆ ಅಹಂಕಾರ ಮಮಕಾರವನ್ನು ತೊರೆದು ಸಂಘಂ ತ್ಯಕ್ತ್ವ ಅಂತ ಭಗವದ್ ಅರ್ಪಣ ಬುದ್ಧಿಯಿಂದ, ಇದು ಭಗವಂತನ ಪೂಜೆಯನ್ನೋ ಬುದ್ಧಿಯನ್ನು ಬಳಸಿಕೊಂಡು ಅಥವಾ ಅಂಥ ಭಾವನೆಯನ್ನು ಮೈಗೂಡಿಸಿಕೊಂಡು ಮೈಯಿಂದ ಮನದಿಂದ ಬುದ್ಧಿಯಿಂದ ಇಂದ್ರಿಯಗಳಿಂದ ಕರ್ಮಾನುಷ್ಠಾನವನ್ನು ಮಾಡ್ತಾರೆ. ಇದು ಯೋಗಿಯ ಬಗ್ಗೆ ಮಾತಾಡ್ತಿದ್ದಾನೆ ಕೃಷ್ಣ. ಯಾಕಂದರೆ ಅರ್ಜುನನಿಗೆ ಖಾತ್ರಿ ಬರಬೇಕಲ್ಲ, ಧೈರ್ಯ ಬರಬೇಕಲ್ಲ. ಅಲ್ಲಪ್ಪ ನೀನು ಒಬ್ಬನೇ ಅಲ್ಲ ಈಗ ಮಾಡ್ತಿರೋದು, ಅಥವಾ ಈ ಕರ್ಮಯೋಗವನ್ನು ನೀನೇ ಮೊದಲಲ್ಲ, ಈ ಹಿಂದೆ ಯೋಗಿಗಳು ಆಗಿ ತುಂಬ ಜನ ಈ ಹಿಂದೆಯಿಂದಲೂ ಯೋಗಿಗಳು ಅದನ್ನೇ ಪಾಲಿಸಿಕೊಂಡು ಬಂದಿದ್ದಾರೆ. ಪ್ರತಿ ಕರ್ಮವನ್ನು ಕೂಡ ಅತ್ಯಂತ ಭಗವಂತನ ಅರ್ಪಣೆ ಅಂದುಕೊಂಡು ಭಗವಂತನಿಗೆ ಸಮರ್ಪಣೆ ಮಾಡಿಕೊಂಡು ಬುದ್ಧಿಯಿಂದ ಮೈಯಿಂದ ಮನಸ್ಸಿಂದ ಇಂದ್ರಿಯಗಳಿಂದ ಕರ್ಮಾನುಷ್ಠಾನವನ್ನು ಮಾಡಿಕೊಂಡು ಬಂದಿದ್ದಾರೆ. ಈ ಕುರಿತು 11ನೇ ಶ್ಲೋಕದಲ್ಲಿ ಅರ್ಜುನನಿಗೆ ಮನನ ಮಾಡಿಸ್ತಿದ್ದಾನೆ. ಈ ಕರ್ಮಯೋಗದ ಕುರಿತು ಶಾಸ್ತ್ರ ಏನಿದೆ ಅಂತ ಕೃಷ್ಣ ಹೇಳ್ದ, ಹಿಂಗಿರಬೇಕಪ್ಪ ಕರ್ಮ ಹಿಂಗೆ ಮಾಡಬೇಕು, ಜೊತೆಗೆ ಇದನ್ನು ಈ ಹಿಂದೆಯಿಂದ ಯೋಗಿಗಳು ಮಾಡಿಕೊಂಡು ಬಂದಿದ್ದಾರೆ ಅಂತ 11ನೇ ಶ್ಲೋಕದಲ್ಲಿ ಯೋಗಿಗಳ ಉದಾಹರಣೆಯನ್ನು ಕೊಟ್ಟ ಅಲ್ವಾ. ಈಗ ನಾವು ಈಗ ಪುಷ್ಪಲತಾವ್ರ ಮಗಳು ಬದುಕು ತಗೊಳ್ಳೋಣ, ಶಾಲೆಯಲ್ಲಿ ಏನು ನೋಡ್ರಮ್ಮ ನೀವು ಚೆನ್ನಾಗಿ ಓದಬೇಕು ಅಂತ ಸುಮ್ಮನೆ ಮೊದಲು ಇವ್ರಿಗೆ ಹೇಳ್ತಾವ್ರೆ, ಇಲ್ಲ ಅಯ್ಯೋ ಈ ಶಾಲೆಯಲ್ಲಿ ಓದ್ದವ್ರು ಏನೇನು ಆಗಿದ್ದಾರೆ ಗೊತ್ತಾ ಅಂದರೆ ಹಳೆಯೊಬ್ಬರು ಯಾರನ್ನೋ ಒಬ್ಬರು ಸಾಧಕರನ್ನ ಅಥವಾ ಯಾರು ಚೆನ್ನಾಗಿರೋನ ಉದಾಹರಣೆ ಕೊಟ್ಟರೆ ಇನ್ನೊಂಚೂರು ಧೈರ್ಯ. ಓಕೆ ಫೈನ್, ನಮಗೆ ಮೊದಲಾದಾಗ ಅದು ಸ್ವಲ್ಪ ಕಷ್ಟ. ಹಾಗೆ ಇಲ್ಲಿ ಕೃಷ್ಣ ಬರೀ ಶಾಸ್ತ್ರ ಹೇಳಿ ಸುಮ್ಮನೆ ಆಗಲಿಲ್ಲ, ಅದ್ರ ಜೊತೆ ಈ ಶಾಸ್ತ್ರವನ್ನು ಪಾಲಿಸಿದವರು ಇಷ್ಟು ಯೋಗ್ಯರಾಗಿದ್ದಾರೆ ಅಥವಾ ಈ ಶಾಸ್ತ್ರವನ್ನು ಅಥವಾ ಈ ವಿಚಾರವನ್ನು ಅಲ್ಲಗಳೆದವರು ಇಷ್ಟು ಹಾಳಾಗಿದ್ದಾರೆ. ಇವನ್ ನಾವು ಕಾರ್ಯಕ್ರಮದಲ್ಲಿ ಮಾತಾಡಬೇಕಾದರೂ ಯಾರಿಗೂ ಒಂದು ವಿಚಾರವನ್ನು ಹೇಳ್ತೀವಿ, ಅದಕ್ಕೆ ತಕ್ಕಂಗೆ ಒಂದು ಉದಾಹರಣೆ ಕೊಡ್ತೀವಿ, ಒಂದು ರೂಪಾಯಿ ಹಿಂಗೆ ಮಾಡಿದವ್ರು ಹಿಂಗೆ ಆಗಿದ್ದಾರೆ. ಇಲ್ಲಿ ಕೃಷ್ಣ ಅಂಥದ್ದೊಂದು ಉದಾಹರಣೆಯನ್ನು ಕೊಡಲಿಕ್ಕೆ ಶುರು ಮಾಡಿದ. ಮತ್ತು 12ನೇ ಶ್ಲೋಕದಲ್ಲಿ ಮತ್ತೆ ಕೃಷ್ಣ ಮುಂದುವರಿಸ್ತಾನೆ. ಯುಕ್ತಃ ಕರ್ಮ ಫಲಂ ತ್ಯಕ್ತ್ವಾ ಶಾಂತಿಂ ಅಪ್ನೋತಿ ಸೈಷ್ಟಿಕೀಂ, ಅಯುಕ್ತಃ ಕಾಮಕಾರೇಣ ಫಲೇ ಸಕ್ತಃ ನಿಬದ್ಧತೆ. ಇಲ್ಲಿ ಕರ್ಮಯೋಗಕ್ಕೆ ತನ್ನನ್ನು ತೊಡಗಿಸಿಕೊಂಡವ, ಇಲ್ಲಿ ಕರ್ಮಯೋಗದ ಬಗ್ಗೆ ಮಾತಾಡ್ತಿದ್ದಾನೆ ಮತ್ತೆ ಕೃಷ್ಣ. ಕರ್ಮಯೋಗಕ್ಕೆ ತನ್ನನ್ನು ತೊಡಗಿಸಿಕೊಂಡವ ಭಗವತ್ ಪ್ರಜ್ಞೆಯಲ್ಲಿ ಕರ್ಮ ಮಾಡತಕ್ಕವ ಜ್ಞಾನಾನಂದದ ತುದಿಯಾದ ಮೋಕ್ಷವನ್ನು ಪಡೀತಾನೆ ಅಂತ. ಮತ್ತಿಲ್ಲಿ ಅದೇ ವಿಚಾರ, ಯಾವ ವಿಚಾರಕ್ಕೆ ಆಧ್ಯಾತ್ಮ ಪುರುಷರು ಕೆಲಸ ಮಾಡ್ತಿದ್ದಾರೆ ನೋಡಿ. ನಿಮಗೆ ಇನ್ನೊಂದು ವಿಚಾರವನ್ನು ಸ್ಪಷ್ಟಪಡಿಸ್ತೀನಿ, ಆಧ್ಯಾತ್ಮದಲ್ಲಿರುವ ಮನುಷ್ಯ ಸ್ವರ್ಗಕ್ಕೆ ಆಸೆ ಪಡಬಾರ್ದು. ನೋಡಿ ನೀವು ಅರ್ಥ ಮಾಡಿಕೊಳ್ಬೇಕು, ಸ್ವರ್ಗ ಅದು ಅಲ್ಲೇ ಹೋಗಿ ಉಳಿಯುವಂಥದ್ದಲ್ಲ ಅಂತ. ಇದು ಉಪನಿಷತ್ತಿನ ಅಥವಾ ಕಠೋಪನಿಷತ್ತಿನಲ್ಲಿ ಮೊದಲನೇ ವಲ್ಲಿ ಅಂದರೆ ಮೊದಲನೇ ಭಾಗದಲ್ಲಿ ಇದರ ಬಗ್ಗೆನೇ ಮಾತಾಡ್ತಾರೆ. ಎಲ್ಲೂ ಕೂಡ ಉಪನಿಷತ್ತಾಗಲಿ ವೇದಗಳಾಗಲಿ ಭಗವದ್ಗೀತೆಯಾಗಲಿ ಸ್ವರ್ಗವನ್ನು ನೀಚವಾಗಿ ಕಂಡಿದೆ. ಸ್ವರ್ಗ ಮುಖ್ಯ ಅಲ್ವೇ ಅಲ್ಲ, ಯಾಕೆ ಅದೊಂದು ಭೋಗಭೂಮಿ ಅಷ್ಟೇ. ನೀವು ಇಲ್ಲಿ ಮಾಡಿದ ಪುಣ್ಯ ಫಲಗಳನ್ನು ಹೊತ್ತುಕೊಂಡು ಗಂಟು ಕಟ್ಟಿಕೊಂಡು ಸ್ವರ್ಗಕ್ಕೆ ಹೋಗ್ತೀರಾ ಅಂದರೆ, ಸ್ವರ್ಗಕ್ಕೆ ಹೋದಾಗ ಈ ದೇಹ ಇಲ್ಲೇ ಬಿಟ್ಟು ಹೋಗ್ತೀರಾ, ಸೂಕ್ಷ್ಮ ರೂಪದಲ್ಲೂ ಹೋಗ್ತೀರಾ. ಇಲ್ಲಿ ಮಾಡಿದ ಪುಣ್ಯಗಳನ್ನೆಲ್ಲ ಅಲ್ಲಿ ಒಂದಷ್ಟು ಅನುಭವಿಸ್ಲಿಕ್ಕಷ್ಟೇ ಹೋಗ್ತೀರಾ. ಅದು ಮುಗಿದಾದ ಮೇಲೆ ಮತ್ತೆ ಮಳೆಯ ಜೊತೆ ಭೂಮಿಗೆ ಬಿದ್ದು ಭೂಮಿಗೆ ಬಿದ್ದು ಸಸ್ಯಗಳಲ್ಲಿ ಒಂದಾಗಿ ಆ ಸಸ್ಯವನ್ನು ತಿಂದ ಯಾವುದೋ ಪ್ರಾಣಿಗಳ ಯೋನಿಯಲ್ಲಿ ನೀವು ಜನಿಸ್ತೀರಾ ಅಂತ. ಅಂದರೆ ಸ್ವರ್ಗ ಇದೆಯಲ್ಲ ಅದು ಭಗವಂತನ ಲೋಕವಲ್ಲ ಅದು. ಇಲ್ಲಿ ಮೋಕ್ಷ ಬೇರೆ ಸ್ವರ್ಗ ಬೇರೆ. ನೀವೊಂದಷ್ಟು ಪುಣ್ಯ ಮಾಡಿದ್ದೀರಿ, ನೀವೊಂದಷ್ಟು ಒಳ್ಳೆ ಕೆಲಸ ಮಾಡಿದ್ದೀರಿ, ಒಂದಷ್ಟು ಕೆಟ್ಟ ಕೆಲಸ ಮಾಡಿದ್ದೀರಿ. ಕೆಟ್ಟದ್ದಕ್ಕೆ ನರಕ, ಒಳ್ಳೆಯದಕ್ಕೆ ಪುಣ್ಯ.
ನರಕವಾದರೂ ನರಕಲೋಕವಾದರೂ ಅಥವಾ ಸ್ವರ್ಗಲೋಕವಾದರೂ ಅದು ಶಾಶ್ವತವಾಗಿ ನಿಮ್ಮನ್ನು ಅಲ್ಲೇ ಇರಿಸುವಂಥದ್ದಲ್ಲ. ನಾವು ಸ್ವರ್ಗದ ಬಗ್ಗೆ ಮಾತಾಡ್ತಿದ್ದೀವಿ. ಸ್ವರ್ಗಕ್ಕೆ ಹೋಗಬೇಕು ಅನ್ನೋ ಆಸೆ ಇರಲೇಬಾರ್ದಂತೆ. ಯಾಕಂದರೆ ಅಲ್ಲೂ ಒಂದಷ್ಟು ದಿನ ಅದು ಪುಣ್ಯ ಮುಗಿದಾದ್ಮೇಲೆ ಒದ್ದೋಡಿಸ್ತಾರೆ ಅವರೇ ಅಂತ. ಸ್ವರ್ಗದಲ್ಲಿ ಏನಂದರೆ ದುಃಖವಿರಲ್ಲ, ರೋಗವಿರಲ್ಲ, ಹಸಿವಿರಲ್ಲ, ಅಥವಾ ಯಾವುದೇ ರೀತಿಯ ವೇದನೆಗಳು, ನೋವುಗಳು, ಸಂಕಟಗಳು ಏನೂ ಇರಲ್ಲ. ಅಂದರೆ ಈ ಜನ್ಮದಲ್ಲಿ ಮಾಡಿದ ದುಃಖಗಳು ನಿಮ್ಮ ಸುಪ್ತಾವಸ್ಥೆಯಲ್ಲಿರುತ್ತವೆ, ಅವು ಯಾವ ನಿಮಗಲ್ಲಿ ನೆನಪಾಗಲ್ಲ. ಸುಖದ ಬುತ್ತಿ ತೀರುವವರೆಗೂ, ಪುಣ್ಯದ ಬುತ್ತಿ ತೀರುವವರೆಗೂ ನಿಮ್ಮ ದುಃಖಗಳು ಯಾವುವು ನಿಮಗೆ ನೆನಪಾಗಲ್ಲ. ಅವೆಲ್ಲ ಸುಪ್ತಾವ್ಯವಸ್ಥೆಯಲ್ಲಿರ್ತವೆ, ಅನ್ಕಾನ್ಷಿಯಸ್ ಆಗಿರ್ತವೆ. ಈಗ ಅಲ್ಲಿ ಹೋದ ಮೇಲೂ ದುಃಖಗಳೆಲ್ಲ ನೆನಪಾಗೋದಾದ್ರೆ ಅದು ಸ್ವರ್ಗ ಹೆಂಗಾಗುತ್ತೆ? ಮತ್ತೆ ಸುಖದ ಅಥವಾ ಪುಣ್ಯದ ಬುತ್ತಿ ತೀರಿದ ಮೇಲೆ ಉಪನಿಷತ್ತು ಹೇಳುತ್ತೆ, ಮಳೆಯ ರೂಪದಲ್ಲಿ ಅಂದರೆ ಮೇಲಿನ ಲೋಕದಿಂದ ಮತ್ತೆ ಮಳೆಯ ರೂಪದಲ್ಲಿ ನಾವು ಕೆಳಗೆ ಬಿದ್ದು ಸಸ್ಯಗಳಲ್ಲಿ ಸೇರಿ ಆ ಸಸ್ಯವನ್ನು ಮನುಷ್ಯ ತಿಂದರೆ, ಅಂದರೆ ಆ ಜೀವ ಏನು ಮೇಲಿಂದ ಬಿದ್ದು ಸಸ್ಯದೊಳಗಡೆ ಸೇರಿಕೊಳ್ಳುತ್ತೋ ಅದರ ಸಂಸ್ಕಾರಕ್ಕೆ ತಕ್ಕನಾಗಿ ಪ್ರಾಣಿ ಜನ್ಮ ಅಥವಾ ನೀಚ ಜನ್ಮವೋ ಶ್ರೇಷ್ಠ ಜನ್ಮವೋ ಅದಾಗುತ್ತೆ. ಬಟ್ ಇಲ್ಲಿ ಕೃಷ್ಣ ಮೋಕ್ಷದ ಬಗ್ಗೆ ಮಾತಾಡ್ತಿದ್ದಾನೆ, ಸ್ವರ್ಗದ ಬಗ್ಗೆ ಅಲ್ಲ. ಮೋಕ್ಷ ಅಂದರೆ ಅದು ದೇವಯಾನ, ಅಂದರೆ ಭಗವಂತನ ಬಳಿ ಶಾಶ್ವತವಾಗಿ ಈ ಬ್ರಹ್ಮಾಂಡದಲ್ಲಿ ಅಥವಾ ಬ್ರಹ್ಮಲೋಕಕ್ಕೆ ಪ್ರಯಾಣ, ಅಥವಾ ಮತ್ತೆಂದೂ ವಾಪಸ್ ಬರುವುದಿಲ್ಲ. ಈ ಹುಟ್ಟು ಸಾವಿನ ಚಕ್ರದಿಂದ ಸಂಪೂರ್ಣ ಶಾಶ್ವತವಾಗಿ ಇದರಿಂದ ತಪ್ಪಿಸಿಕೊಂಡು ಭಗವಂತನಲ್ಲಿ, ಭಗವಂತನ ಲೋಕಕ್ಕೆ ತೆರಳುವುದು. ಅಂದರೆ ಕರ್ಮಯೋಗಕ್ಕೆ ತನ್ನನ್ನು ತೊಡಗಿಸಿಕೊಂಡವನು. ನಾವು ಹೇಳಿದ್ವಲ್ಲ ಕರ್ಮಯೋಗ, ಕರ್ಮವನ್ನು ಮಾಡಬೇಕಾದರೆ ಯಾವ್ಯಾವ ಲಕ್ಷಣಗಳಿರ್ತವೆ, ಕರ್ಮ ಮಾಡಬೇಕಾದರೆ ಇದು ನನ್ನಿಂದ ಅಲ್ಲಪ್ಪ, ಇದು ಕೃಷ್ಣನ ಅನುಗ್ರಹದಿಂದ, ಇದು ಕೃಷ್ಣನ ಇಚ್ಛೆಯಿಂದ, ಲಾಭ ಬರಲಿ ನಷ್ಟ ಬರಲಿ ಎಲ್ಲವನ್ನೂ ಕೃಷ್ಣಾರ್ಪಣ ಮಸ್ತು ಅಂತ ಅಂದು ಮುಂದೆ ಹೋಗ್ತಾ ಇದ್ದರೆ ಇಂಥವನು, ಹೀಗೆ ಕರ್ಮಯೋಗದಲ್ಲಿ ತೊಡಗಿಸಿಕೊಂಡವನು, ಸದಾಕಾಲ ಭಗವಂತನ ಪ್ರಜ್ಞೆಯಲ್ಲಿ ಕರ್ಮ ಮಾಡತಕ್ಕಂಥವನು, ಏನು ಕೆಲಸ ಮಾಡಿದ್ರು ಅರೇ ಕೃಷ್ಣ ಅಥವಾ ಅಯ್ಯೋ ಇದು ಕೃಷ್ಣ ಕೊಟ್ಟಿದ್ದಪ್ಪ, ಹೀಗೆ ಪ್ರತಿ ಸಾರಿ ಭಗವಂತನ ಮಾತನ್ನು ಆಡ್ತಾ, ಭಗವಂತನನ್ನು ನೆನಪು ಮಾಡಿಕೊಳ್ತಾ, ಎಲ್ಲವನ್ನೂ ಭಗವಂತನಿಗೆ ಅರ್ಪಿಸ್ತಾ, ಜ್ಞಾನದ ದೃಷ್ಟಿಯಲ್ಲಿ ಕರ್ಮ ಮಾಡತಕ್ಕಂಥವನಿಗೆ ಮೋಕ್ಷ ಪಡಿತಾನೆ. ನಾವು ಯಾವುದೋ ಒಂದು ಫಲಕಾಮನೆಯಿಂದ ಕರ್ಮ ಮಾಡಿದ್ರೆ ಅದರಿಂದ ಯಾವುದೋ ಫಲ ಸಿಗುವುದಿಲ್ಲ ಅಂತಲ್ಲ, ಆದರೆ ಆ ಫಲ ಎಷ್ಟು ಉಪಯುಕ್ತ ಅನ್ನುವ ಅರಿವು ನಮಗಿರೋದಿಲ್ಲ, ಹಾಗೂ ಅರ್ಥಪೂರ್ಣವಾದ ಫಲ ಅದಾಗಿರುವುದಿಲ್ಲ ಅಂತ. ಅಂದರೆ ಯಾವುದೋ ಫಲಕ್ಕೋಸ್ಕರ ಮಾಡಿದ್ರೆ ಈ ಲೋಕದಲ್ಲಿ ನೀವು ಸುಖ ಅನುಭವಿಸ್ಲಿಕ್ಕೆ ಒಂದಷ್ಟು ಫಲ ಸಿಗಬಹುದು. ಹಾಗಂತ ಕರ್ಮಯೋಗ ಭಗವಂತನಿಗೆ ಅರ್ಪಿಸಿ ಮಾಡಿದ್ರೆ ಫಲ ಸಿಗಲ್ವ? ಸಿಗುತ್ತೆ. ಆದರೆ ಆ ಫಲದಲ್ಲಿ ಯಾವುದೇ ಪುಣ್ಯ ಇರುವುದಿಲ್ಲ, ಅಥವಾ ಆ ಫಲದಲ್ಲಿ ನಿಮ್ಗೆ ಯಾವುದೇ ಬಂಧನ ಇರುವುದಿಲ್ಲ. ಯಾಕಂದರೆ ನೀವು ಕೆಲಸ ಮಾಡಬೇಕಾದ್ರೇ ಇದು ಭಗವಂತ ವಹಿಸಿದ್ದು, ಇದರಿಂದ ಬರುವಂಥದ್ದೆಲ್ಲವೂ ಭಗವಂತನಿಗೆ ಅರ್ಪಣೆ, ಭಗವಂತನಿಗೆ ಅರ್ಪಿಸಿ ನೀವು ಅನುಭವಿಸಿ, ತೊಂದರೆ ಇಲ್ಲ. ಆದರೆ ಅನುಭವಿಸಬೇಕಾದ್ರೆ ಇದು ನಾನೇ ಪಡ್ಕೊಂಡಿದ್ದು ಅನ್ನೋ ಭಾವನೆ ಬಂದುಬಿಟ್ರೆ ಅದು ಕಷ್ಟ. ಫಲಾಪೇಕ್ಷೆ ಇಟ್ಟುಕೊಂಡು ಕೆಲಸ ಮಾಡಿದವನಿಗೆ ಮಾತ್ರ ಫಲ ಸಿಗುತ್ತೆ. ಇದು ಭಗವಂತನಿಗೆ ಅರ್ಪಿಸಿ ಮಾಡಿದ್ರೆ ಫಲ ಸಿಗಲ್ವ? ಇಬ್ಬರಿಗೂ ಫಲ ಸಿಗುತ್ತೆ. ಆದರೆ ಆ ಫಲದ ಅಪೇಕ್ಷೆಯಿಂದ ನಾನು ಕೆಲಸ ಮಾಡಲಿಲ್ಲ, ಎಲ್ಲವನ್ನು ಭಗವಂತನಿಗೆ ಅರ್ಪಿಸಿದೆ ಅಂದರೆ ನನ್ನ ಪುಣ್ಯಕ್ಕೋ, ಅಂದರೆ ನಿಮ್ಮ ಪುಣ್ಯದ ಚೀಲ ತುಂಬಿದ್ರು ಪಾಪದ ಚೀಲ ತುಂಬಿದ್ರು ನೀವು ಮತ್ತೆ ಸ್ವರ್ಗಕ್ಕೆ ಹೋಗಬೇಕು ಬರಬೇಕು, ನರಕಕ್ಕೆ ಹೋಗಬೇಕು ಬರಬೇಕು. ಈ ಪುಣ್ಯದ ಚೀಲ ಪಾಪದ ಚೀಲ ಖಾಲಿನೇ ಇರಬೇಕು, ಆಗ ಮಾತ್ರ ನೀವು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಈ ಹುಟ್ಟು ಸಾವಿನ ನರಕ, ಅಯ್ಯೋ ಸಾಕಾಗ್ಬಿಟ್ಟಿದೆಯಪ್ಪ ಇದು, ಏನಪ್ಪ ಈ ಆಯಿತು, ನಾನು ಬದುಕಿರೋವರೆಗೂ ಇದೆಲ್ಲ ಮಾಡ್ತೀನಿ, ಗಂಡ ಹೆಂಡತಿ ಮಕ್ಕಳು ಅಥವಾ ಏನೇನೋ ವಿಚಾರಗಳು ನಿಭಾಯಿಸ್ತೀನಿ, ಮತ್ತ್ಯಾಕೆ ನಾನು ಬರಬೇಕು ಅಂದರೆ ನಾನು, ಅಯ್ಯೋ ನಾನು ಮಾಡ್ತಾ ಇದ್ದೀನಿ, ಅಯ್ಯೋ ನನ್ನಿಂದ ಆಯಿತು, ಏ ಸ್ವಾಮಿ ನಾನು ಕಂಡ್ರೆ ಅದನ್ನು ಕೊಟ್ಟಿದ್ದು, ಹೀಗೆ ನಾವೆಲ್ಲೆಲ್ಲೋ ಒಂದು ಕಡೆ ಈಗ ಸಹಾಯ ಮಾಡ್ತೀರಿ, ಒಬ್ಬರು ಯಾರಿಗೋ ರೋಡ್ ದಾಟಿಸ್ತೀರಿ, ಯಾರಿಗೋ ಅನ್ನ ನೀಡ್ತೀರಿ, ಯಾರಿಗೋ ಉಪಕಾರ ಮಾಡ್ತೀರಿ, ಅಯ್ಯೋ ನಾನು ಕೊಟ್ಟೆ ಅಂದ್ಕೊಂಡ ತಕ್ಷಣ ಅದು ಪುಣ್ಯ ಆಗ್ಬಿಡ್ತು. ಪುಣ್ಯ ಆದಾಗ ಏನು, ಸ್ವರ್ಗಕ್ಕೆ ಹೋದ್ರಿ, ಮತ್ತೆ ಕೆಳಗಡೆ ಬಿದ್ದಿರಿ. ನಿಮ್ಗೆ ಎಲ್ಲಿವರೆಗೂ ಆ ಕರ್ಮಯೋಗ ಮಾಡುವ ಅಥವಾ ಯಾವುದನ್ನೂ ಅಂಟಿಸಿಕೊಳ್ಳದೆ ಎಲ್ಲವನ್ನೂ ಮಾಡಿ ಭಗವಂತನಿಗೆ ಅರ್ಪಿಸುವ ಬುದ್ಧಿ ಬರೋದಿಲ್ವೋ ಅಲ್ಲಿವರೆಗೂ ಹೋಗ್ತಾ ಇರ್ತೀರ ಬರ್ತಾ ಇರ್ತೀರ, ಹೋಗ್ತಾ ಇರ್ತೀರ ಬರ್ತಾ ಇರ್ತೀರ.
ಆದಷ್ಟು ಆದಷ್ಟು ಈ ಬದುಕಿದ್ದ ಸಮಯದಲ್ಲಿ ನಾವು ಇದರ ಬಗ್ಗೆ ಜ್ಞಾನ ತಿಳ್ಕೊಳ್ಬೇಕು. ಹೌದಪ್ಪ, ನಾನು ಹೋಗ್ತಾ ಬರ್ತಾ ಇರೋದಕ್ಕೆ ನಾನು ಹಾಗಂತ ಪುಣ್ಯ ಕೆಲಸ ಮಾಡಲ್ವ? ಮಾಡಬೇಕು. ಆದರೆ ಆ ಪುಣ್ಯ ನಮ್ಮ ಚೀಲಕ್ಕೆ ಬರ್ದಂಗೆ ನೋಡ್ಕೊಳ್ಬೇಕು ಅಂತ. ಹಂಗೆ ನೋಡ್ಕೊಳ್ಬೇಕು ಅಂದರೆ ಪುಣ್ಯವನ್ನು ಪಾಪವನ್ನು ಭಗವಂತನಿಗೆ ಅರ್ಪಿಸಿಬಿಡಬೇಕು. ಕೃಷ್ಣಾರ್ಪಣ ಮಸ್ತು ಅಂತ. ಇದು ಬಹಳ ಮುಖ್ಯವಾದದ್ದು ಅಲ್ವಾ? ಹಾಗೆ ಕರ್ಮಫಲದ ಆಸೆ ಇಲ್ಲದೆ ಕರ್ಮದಲ್ಲಿ ತೊಡಗಿಸಿಕೊಂಡರೆ, ಕರ್ಮದಲ್ಲೇ ಮುಂದುವರೆದು ಅದರಿಂದ ಜ್ಞಾನ ಪಡೆದು ಅಂತಃಕರಣ ಶುದ್ಧಿಯಾದರೆ, ಮನಸ್ಸು ಶುದ್ಧಿವಾದರೆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ಮೋಕ್ಷವನ್ನು ಪಡೀಬಹುದು ಅಲ್ವಾ? ನೋಡಿ, ಇಲ್ಲಿ ಮೂರು ವಿಚಾರ. ಕರ್ಮಫಲದ ಆಸೆ ಇರಬಾರ್ದು, ಹಠ ಇರಬಾರ್ದು, ಇದೇ ಬೇಕು ಅದೇ ಬೇಕು ಅನ್ನೋ ಹಠ ಇರಬಾರ್ದು. ಹಂಗೆ ಕರ್ಮದಲ್ಲಿ ತೊಡಗಿಸ್ಕೊಳ್ಬೇಕು, ಮತ್ತು ಹಂಗೆ ಕರ್ಮದಲ್ಲಿ ಮುಂದುವರೆದ್ರೆ ಒಂದಷ್ಟು ಜ್ಞಾನ ಸಿಗುತ್ತೆ. ನೋಡಿ, ಜ್ಞಾನ ಪಡೆದು ಕರ್ಮ ಮಾಡೋದು ಒಂದು ಕಡೆ, ಆದರೆ ಕರ್ಮ ಮಾಡ್ತಾ ಮಾಡ್ತಾ ಒಂದಷ್ಟು ಜ್ಞಾನ ಸಿಗುತ್ತೆ. ಜ್ಞಾನವನ್ನು ಪಡಿಬೇಕು, ಫಲಾಪೇಕ್ಷೆ ಇರಬಾರ್ದು. ಮತ್ತು ಹಿಂಗೆ ಮಾಡ್ತಾ ಹೋದಾಗ ಅಥವಾ ಹೀಗೆ ಈ ಭಾವನೆಯಿಂದ ನಾವು ಕೆಲಸ ಮಾಡ್ತಾ ಹೋದಾಗ ಅಂತಃಕರಣ ಅಂದರೆ ಮನಸ್ಸು ಶುದ್ಧವಾಗುತ್ತೆ. ಆಗ ಭಗವಂತನ ಅನುಗ್ರಹಕ್ಕೆ ಪಾತ್ರವಾಗಿ ಮೋಕ್ಷ ಸಿಗುತ್ತೆ. ಕರ್ಮಯೋಗವಿಲ್ಲದೆ ಅಂದರೆ ನನಗೋಸ್ಕರ ನಾನು ದುಡಿತಾ ಇದ್ದೀನಿ, ಇದು ನನ್ನ ಸಂಪತ್ತು, ನಾನು ದುಡಿದದ್ದನ್ನು ನನ್ನ ಸುಖಕ್ಕೋಸ್ಕರ ಖರ್ಚು ಮಾಡ್ತೀನಿ, ಯಾವ ದೇವರು ನಂಗೆ ಸಹಾಯ ಮಾಡುವುದಿಲ್ಲ ಇತ್ಯಾದಿ, ಈ ರೀತಿ ಆತ್ಮಕೇಂದ್ರಿತವಾದ ಭಾವನೆಯಿಂದ ಕರ್ಮ ಮಾಡಿದಾಗ ಅದು ನಮ್ಮನ್ನು ಬಂಧಿಸುತ್ತೆ.